ಎಲ್ಲರಿಗೂ ನಮಸ್ಕಾರಗಳು. ಇದು ಗೋಂಗೂರ ಗಿಡ. ಒಂದೇ ಒಂದು ಕಡ್ಡಿಯನ್ನು ನಾನು ಪಾಟಲ್ಲಿ ನೆಟ್ಟಿದ್ದೆ. ಆ ಕಡ್ಡಿ ಬೆಳೆದು ಇಷ್ಟು ದೊಡ್ಡ ಗಿಡ ಆಗಿದೆ. ಈಗ ಇದರಲ್ಲಿ ಸಣ್ಣ ಸಣ್ಣ ಬೀಜಗಳು ಕೂಡ ಬೆಳೀತಾ ಇದೆ. ಇದನ್ನು ಹಾಕಿ ನಾವು ಹೊಸ ಸಸಿಗಳನ್ನು ಪಡಿಬೋದು. ಕಡ್ಡಿಯನ್ನು ನೆಟ್ಟು ಕೂಡ ನಾವು ಹೊಸ ಸಸಿಯನ್ನು ಪಡಿಬೋದು. ಇದರ ಎಲೆಗಳನ್ನು ಬಿಡಿಸ್ಕೊಂಡು ಇದರಿಂದ ಚಟ್ನಿ, ಪಚಡಿ ಇತ್ಯಾದಿ ಅಡುಗೆಗಳನ್ನ ತಯಾರು ಮಾಡ್ತಾರೆ. ಈ ಗೋಂಗೂರ ಚಟ್ನಿ ಮಾಡೋದು ತುಂಬ ಸುಲಭ. ಈ ಇದರ ಎಲೆಗಳನ್ನು ಚೆನ್ನಾಗಿ ತೊಳೆದು ಆ ಎಲೆಗಳನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಯಲ್ಲಿ ಹುರ್ಕೊಂಡಾಗ ಅದೆಲ್ಲ ಕರಗಿ ಒಂಥರ ಗಮ್ ಥರ ಆಗುತ್ತೆ, ಸ್ವಲ್ಪನೇ ಆಗೋಗುತ್ತೆ. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಒಂಚೂರು ಧನಿಯಾ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಹುರಿದು ಇದ್ರ ಜೊತೆ ಸೇರಿಸಿ ರುಬ್ಬಿಕೊಂಡಾಗ ಅದು ಚಟ್ನಿ ಆಗುತ್ತೆ. ಇನ್ನು ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದರ ಚಟ್ನಿ, ಪಚಡಿ ಇತ್ಯಾದಿ ಮಾಡ್ತಾರೆ. ಇದು ಇದರ ಚಟ್ನಿಯಿಂದ ನಾವು ಇಡ್ಲಿ, ದೋಸೆ, ಚಪಾತಿ ಇತ್ಯಾದಿಗಳನ್ನು ಚೆನ್ನಾಗಿ ತಿನ್ಬೋದು. ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ಹುಳಿ ಹುಳಿಯಾಗಿರೋದ್ರಿಂದ ಇದನ್ನು ಹುಳಿ ಸೊಪ್ಪು ಅಂತ ಕೂಡ ಕರೀತಾರೆ.